ಆತ್ಮೀಯರೇ, ಇವತ್ತು ನಮ್ಮ ಕನ್ನಡದ ಹೆಮ್ಮೆಯ ಹಾಸ್ಯ ಚಕ್ರವರ್ತಿ ಶ್ರೀ ಪ್ರಾಣೇಶ್ವರ್ ಅವರ ಮನೆಗೆ ದೂರದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶ್ರೀ ತಿಮ್ಮೇಶ್ವರವರ ಕುಟುಂಬ ಹಾಗೂ ರೇವಣ್ಣನವರ ಕುಟುಂಬ ಸಮೇತ ಪ್ರಾಣೇಶ್ವರ್ ಅವರನ್ನ ಆತ್ಮೀಯವಾಗಿ ಭೇಟಿ ಮಾಡಿ ನಾಲ್ಕಾರು ವಿಚಾರಗಳೊಂದಿಗೆ ವಿಚಾರಗಳನ್ನ ಹಂಚಿಕೊಳ್ಬೇಕಂತಕ್ಕಂತ ಉದ್ದೇಶದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಣೇಶ್ವರ್ ಅವರ ಮನೆಗೆ ಭೇಟಿ ನೀಡಿದ್ವಿ. ಬಹಳ ಸಂತೋಷ ಆಯ್ತು. ಯಾಕೆಂತೇಳಿದ್ರೆ ಅವರ ಪ್ರಾರಂಭ ದಿನದಿಂದ ಹಿಡಿದು ಇಂದಿನ ದಿನದವರೆಗೆ ನಮ್ಮ ದೇಶ ಮತ್ತೆ ವಿದೇಶ ಪ್ರಪಂಚಾದ್ಯಂತ ಸಿಕ್ಕಿರ್ತಕ್ಕಂತ ಮತ್ತೆ ಸಿಕ್ಕಿರ್ತಕ್ಕಂತ ಎಲ್ಲ ಸನ್ಮಾನ ಬಿರುದು ಎಲ್ಲವುಗಳನ್ನು ಕೂಡ ಕಾಪಾಡಿಕೊಂಡು ಮುಂದಿನ ನಮ್ಮ ಯುವ ಜನತೆಗೆ ಮತ್ತೆ ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಒಂದು ಒಳ್ಳೆಯ ಹಾದಿಯನ್ನ ತೋರಿಸುವ ಸಲುವಾಗಿ ಇವತ್ತು ಎಲ್ಲವನ್ನು ಕೂಡ ಸಂಗ್ರಹಿಸಿ ಮನೆಯಲ್ಲೇ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಬಹಳ ಸಂತೋಷವಾಗಿರ್ತಕ್ಕಂತ ವಿಷಯ. ಈ ಸಂದರ್ಭದಲ್ಲಿ ಸರನ್ನ ಭೇಟಿ ಮಾಡಿರ್ತಕ್ಕಂತ ನಮ್ಮ ಆತ್ಮೀಯ ಕುಟುಂಬ ಬಹಳ ಸಂತೋಷವನ್ನ ಪಡ್ತಾ ಇದೆ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಶ್ರೀ ಪ್ರಾಣೇಶ್ವರ್ ಅವರಿಗೆ ಆತ್ಮೀಯವಾಗಿ ನಮ್ಮ ಕುಟುಂಬದ ವತಿಯಿಂದ ಗೌರವವನ್ನ ಸಲ್ಲಿಸ್ತಾ ಜೊತೆಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂತ ಶ್ರೀ ನಿಜಲಿಂಗಪ್ಪ ಮೆಣಸಿಗಿ ಸರ್ ಅವರಿಗೆ ಕೂಡ ಆತ್ಮೀಯವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ತೆ. ಇವತ್ತಿನ ದಿವಸ ದೂರದ ಚಿಕ್ಕಮಗಳೂರಿನಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಈ ಮ್ಯೂಸಿಯಂಗೆ ನಿಮ್ಮ ಪಾದಾರ್ಪಣೆ ಮಾಡೋದ್ರ ಮೂಲಕ ಇದನ್ನ ಕೃತಾರ್ಥರನ್ನಾಗಿ ಮಾಡಿದ್ದೀವಿ. ನನ್ನನ್ನು ಹಾಗೂ ಈ ಸ್ಥಳವನ್ನ ಇಲ್ಲಿನ ಎಲ್ಲ ಸ್ಮರಣಿಕೆಗಳು ನನವಲ್ಲ, ನಿಮ್ಮಂತ ಹಿರಿಯರು ಹೃದಯ ವೈಶಾಲ್ಯತೆ ಅಂತ ನಾನು ಕೊಟ್ಟದ್ದು ನಿಮ್ಮದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸಾಹಿತ್ಯ ಕಲೆಯ ಕವಿಗಳ ಬಗ್ಗೆ ನಿಮ್ಮೆಲ್ಲರ ಗೌರವ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರನ್ನ ಹಿಡ್ಕೊಂಡೇ ಇಲ್ಲಿ ಹಿರಿಯರಾಗಿರ್ತಕ್ಕಂತ ಶ್ರೀಯುತ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಈ ಸ್ವಾಮಿ ಕುಟೀರ ಹಾಗೂ ಮ್ಯೂಸಿಯಂ ಆಫ್ ಮೊಮೆಂಟೋಸ್ ವತಿಯಿಂದ ಒಂದು ಹಾರದ ಸಮರ್ಪಣೆ ಹಾಗೂ ಶಾಲಾ ಹಾಕಿ ಸನ್ಮಾನಿಸ್ತೇನೆ. ಇಂತಹ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಲಿ, ಕನ್ನಡ ಭಾಷೆಯ ಕವಿ ಸಾಹಿತಿಗಳಿಗೆ ಇದೇ ತರ ಗೌರವ ಅಭಿಮಾನಗಳು ಸಿಗಲಿ ಅಂತ ಆ ತಾಯಿ ಸರಸ್ವತಿ ಭುವನೇಶ್ವರ್ ಅಂತ ಹೇಳ್ತಾರೆ.